ಸೊ ಹಾಯ್ ಗೈಸ್, ವೆಲ್ಕಮ್ ಟು ಭಾಸ್ಕರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ನಡೆದ ಪಿ ಎಸ್ ಐ ಎಕ್ಸಾಮ್ನ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳನ್ನು ಮಾತ್ರ ವಿವರಣೆಯೊಂದಿಗೆ ಇಲ್ಲಿ ಸಾಲ್ವ್ ಮಾಡಿರ್ತೀನಿ. ಸೊ ಫಸ್ಟ್ ಕ್ವಶನ್, ಎಷ್ಟು ಎರಡು ಅಂಕಿಗಳ ಸಂಖ್ಯೆಗಳು ಈ ಗುಣವನ್ನು ಹೊಂದಿರುತ್ತವೆ? ಎರಡು ಅಂಕಿಗಳ ಸಂಖ್ಯೆಯು ಘಾತದ ಕೊನೆಯ ಅಂಕಿ 8 ಆಗಿರುತ್ತದೆ. ಸೊ ನೀವು ಯಾವುದೇ ಸ್ಕ್ವಯರ್ ನಂಬರ್ ತಗೊಳ್ಳಿ, ಯಾವುದೇ ಸ್ಕ್ವಯರ್ ನಂಬರ್ ಕೊನೆಯ ಅಂಕಿ 8 ಆಗಿರೋ ಚಾನ್ಸೇ ಇಲ್ಲ. ಯಾಕಂದರೆ ಸಪೋಸ್ 1 × 1 1 ಆಗಿರುತ್ತೆ, 2 × 2 4, 3 × 3 9, 4 × 4 16, ಅಂದರೆ ಇಲ್ಲಿ 6 ಬರುತ್ತೆ, 5 × 5 25, ಅಂದರೆ 5 ಬರುತ್ತೆ. ಸೊ 6 to 10 ಯಾವುದೇ ಹೋದರೂ ಇವೇ ಮತ್ತೆ ರಿಪೀಟ್ ಆಗ್ತವೆ, 6 9 4 1 ಮತ್ತು 0. ಸೊ ಅಲ್ಲಿ 8 ಬರೋ ಯಾವುದೇ ಚಾನ್ಸ್ ಇಲ್ಲವೇ ಇಲ್ಲ, 8 ಯಾವಾಗಲೂ ಬರೋದೇ ಇಲ್ಲ ಘಾತದಲ್ಲಿ. ಸೊ ಅದಕ್ಕೆ ಆನ್ಸರ್ ಇಸ್ ಯಾವುದೂ ಇಲ್ಲ. ಎರಡನೇ ಕ್ವಶನ್ನು, ಲೀಡರ್ ಎಂಬ ಅಕ್ಷರಗಳ ಪದದಿಂದ ಎಷ್ಟು ಬಗೆಯ ಪದಗಳನ್ನು ರಚಿಸಬಹುದು ಅಂತ ಕೇಳಿದ್ದಾರೆ. ಸೊ ಲೀಡರ್ LEADER, ಸೊ ಟೋಟಲ್ ಎಷ್ಟಿದೆ, 6 ಅಂಕಿ ಇದ್ದಾವೆ, 6 ಡಿಜಿಟ್ಸ್ ಇದ್ದಾವೆ. ಸೊ 6 ಫ್ಯಾಕ್ಟೋರಿಯಲ್, ಮತ್ತು ಇಲ್ಲಿ ರಿಪೀಟ್ ಆಗಿದ್ದಾವೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಈ 2 ಸಲ ರಿಪೀಟ್ ಆಗಿದೆ, 1 2. ಸೊ ಅದಕ್ಕೆ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೇಕು. ಸೊ 6 ಫ್ಯಾಕ್ಟೋರಿಯಲ್ ಅಂದರೆ 6 5 4 3 2 1. ಇನ್ನು 2 ಫ್ಯಾಕ್ಟೋರಿಯಲ್ ಅಂದರೆ 2 × 1. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನು ಇಂಟು ಮಾಡಿದ್ರೆ ಟೋಟಲ್ 360 ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, 360. ಇನ್ನು ಮೂರನೆಯ ಪ್ರಶ್ನೆ, ಎಯು ಡಿನ ಸೋದರನಾಗಿದ್ದಾನೆ, ಡಿಯು ಬಿಯ ತಂದೆ, ಬಿ ಮತ್ತು ಸಿ ರವರು ಸೋದರಿ, ಹಾಗಾದರೆ ಎ ಮತ್ತು ಬಿಯ ನಡುವಿನ ಸಂಬಂಧ ಏನು? ಸೊ ಇಲ್ಲಿ ಫ್ಯಾಮಿಲಿ ಟ್ರೀ ಬಳಕರೋಣ. ಸೊ ಎ ಮತ್ತು ಡಿ ಸೋದರರು, ಡಿ ಯು ಬಿನ ತಂದೆ. ಸೊ ಬಿ ಅಂದರೆ ಕೆಳಗಡೆ ಬರ್ಕೊಳ್ಳಿ. ಸೊ ಬಿ ಅಂದರೆ ಬಿನ ನಮ್ಗೆ ಗೊತ್ತಿಲ್ಲ ಅದು ಮೇಲ್ ಫಿಮೇಲ್ ಅಂತ. ಸೊ ಬಿ ಅಷ್ಟೇ ಬರ್ಕೊಳ್ಳೋಣ. ಇಲ್ಲಿ ಕೊಟ್ಟಿದ್ದಾರೆ ಬಿ ಮತ್ತು ಸಿ ಅವರು ಸೋದರಿಯರು. ಸೊ ಬಿ ಮತ್ತು ಸಿ ಸೋದರಿಯವರು ಅಂದರೆ ಡಿನ ಇಬ್ಬರು ಮಗಳಿದ್ದಾರೆ, ಬಿ ಮತ್ತು ಸಿ. ಸೊ ಹಾಗಾದರೆ ಎ ಮತ್ತು ಬಿಯ ನಡುವಿನ ಸಂಬಂಧ ಏನು? ಸೊ ಎ ಇಲ್ಲಿದ್ದಾರೆ, ಬಿ ಇಲ್ಲಿದ್ದಾರೆ. ಸೊ ಆಬ್ವಿಯಸ್ಲಿ ಎ ಡಿ ಬಿನ ಚಿಕ್ಕಪ್ಪ ಆಗ್ತಾರೆ, ಮತ್ತು ಎ ಸಿನ ಚಿಕ್ಕಪ್ಪ ಕೂಡ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಒಂದು ನದಿಯು, ಮುಂದಿನ ಕ್ವಶನ್, ಒಂದು ನದಿಯು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ, ಅದು ಹರಿಯುವಾಗ ಎಡಕ್ಕೆ ತಿರುಗುವ ವೇಳೆಯಲ್ಲಿ ದಿಬ್ಬವೊಂದನ್ನು ಅರೆ ವೃತ್ತಾಕಾರದಲ್ಲಿ ಸುತ್ತಿ ಮತ್ತೆ ಎಡ ತಿರುವು ತೆಗೆದುಕೊಂಡು ನೇರವಾಗಿ ಹರಿಯುತ್ತದೆ, ಕೊನೆಯದಾಗಿ ನದಿಯು ಯಾವ ದಿಕ್ಕಿಗೆ ಹರಿಯುತ್ತದೆ? ಸೊ ಒಂದು ನದಿ ಇದೆ. ಸೊ ಫಸ್ಟು ಡೈರೆಕ್ಷನ್ಸ್ ಬರ್ಕೊಳ್ಳೋಣ, ನಾರ್ತ್, ಈಸ್ಟ್, ವೆಸ್ಟ್, ಸೌತ್. ಸೊ ನದಿ ಇವಾಗ ಫಸ್ಟು ಪೂರ್ವಕ್ಕೆ ಹರಿತಾ ಇದೆ, ಈ ರೀತಿ ಹೋಗ್ತಾ ಇದೆ. ಅದು ಹರಿಯುವಾಗ ಎಡಕ್ಕೆ ತಿರುಗುವ ವೇಳೆಯಲ್ಲಿ, ಸೊ ಎಡಕ್ಕೆ ಅಂದರೆ ಈ ಕಡೆ ಬರುತ್ತೆ, ಎಡಕ್ಕೆ ತಿರುಗುವ ವೇಳೆಯಲ್ಲಿ ದಿಬ್ಬ ಒಂದನ್ನು ಅರೆ ವೃತ್ತಾಕಾರದಲ್ಲಿ ಸುತ್ತಿ, ಅಂದರೆ ಈ ರೀತಿ ಹೋಯಿತು, ಸುತ್ತಿ, ಇದು ಅರೆ ವೃತ್ತಾಕಾರ ಅಂದರೆ ಸೆಮಿಸೆಕಲ್, ಸುತ್ತಿ ಮತ್ತೆ ಎಡತಿರು ಅಂದರೆ ಈ ಕಡೆ, ಮತ್ತೆ ಎಡತಿರು ತೆಗೆದುಕೊಂಡು ನೇರವಾಗಿ ಹರಿಯುತ್ತದೆ ಆವಾಗ, ಅಂದರೆ ಸ್ಟ್ರೈಟಾಗಿ ಹೋಗ್ತಾ ಇದೆ, ನೇರವಾಗಿ ಹರಿಯುತ್ತದೆ. ಕೊನೆಯದಾಗಿ ನದಿ ಯಾವ ದಿಕ್ಕಿಗೆ ಹರಿಯುತ್ತದೆ? ಆಬ್ವಿಯಸ್ಲಿ ಈ ಕಡೆ ಅಂದರೆ ಈಸ್ಟ್, ಅಂದರೆ ಪೂರ್ವ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ನು ಐದನೇದು, ಎರಡು ಸಂಖ್ಯೆಗಳ ಸಂಕಲನವು 25 ಆಗಿದ್ದು ಅವುಗಳ ನಡುವಿನ ವ್ಯತ್ಯಾಸ 13 ಆಗಿರುತ್ತದೆ, ಹಾಗಾದರೆ ಅವುಗಳ ಗುಣಾಕಾರ ಸಂಖ್ಯೆ ಯಾವುದು? ಸೊ ಇವಾಗ ನೋಡೋಣ. ಸೊ ಎರಡು ಸಂಖ್ಯೆಗಳಂದರೆ ಎಕ್ಸ್ ಆ್ಯಂಡ್ ವೈ ಅಂತ ತೆಗೆದುಕೊಳ್ಳೋಣ. ಸೊ ಸಂಕಲನ 25 ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ ಇಸ್ ಕೊಟ್ಟು 25, ಮತ್ತು ಅವುಗಳ ನಡುವಿನ ವ್ಯತ್ಯಾಸ ಅಂದರೆ ಎಕ್ಸ್ ಮೈನಸ್ ವೈ ಇಸ್ ಕೊಟ್ಟು 13 ಅಂತ ಕೊಟ್ಟಿದ್ದಾರೆ, ಹಾಗಾದರೆ ಅವುಗಳ ಗುಣಾಕಾರ ಸಂಖ್ಯೆ ಯಾವುದು? ಸೊ ಎಕ್ಸ್ ಪ್ಲಸ್ ವೈ ಇಸ್ ಕೊಟ್ಟು 25 ಆ್ಯಂಡ್ ಎಕ್ಸ್ ಮೈನಸ್ ವೈ ಇಸ್ ಕೊಟ್ಟು 13, ಇವುಗಳನ್ನು ಕೂಡಿಸ್ರಿ, ಎಷ್ಟು ಬರುತ್ತೆ? ಸೊ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಪ್ಲಸ್ ಎಕ್ಸ್ 2x ಇಸ್ ಈಕ್ವಲ್ ಟು, ಸೊ 25 ಪ್ಲಸ್ 13 ಇಸ್ ಈಕ್ವಲ್ ಟು 38, ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 19 ಬರುತ್ತೆ. ಆ್ಯಂಡ್
ಸೊ ಎಕ್ಸ್ ಇಸ್ಕೊಂಡು 19 ಅಂತಂದರೆ ನಮಗೆ ಎಕ್ಸ್ ಪ್ಲಸ್ ವೈ ಇಸ್ಕೊಂಡು 25 ಅಂತಿದೆ, ಗೊತ್ತಿದೆ. ಎಕ್ಸ್ ಇಸ್ಕೊಂಡು 19 ಅಂತ ಇಲ್ಲಿಂದ ಗೊತ್ತಾಯಿತು. 19 ಪ್ಲಸ್ ವೈ ಇಸ್ಕೊಂಡು 25, ಸೊ ವೈ ಇಸ್ಕೊಂಡು 6 ಬರುತ್ತೆ. ಸೊ ಎಕ್ಸ್ ಇಂಟು ವೈ ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಕ್ಸ್ ಇಂಟು ವೈ ಅಂದರೆ 19 ಇಸ್ಕೊಂಡು 6 ಅಂದರೆ 114 ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಮುಂದಿನ ಕ್ವಶನ್, ಸೊ ಏನು ಒಂದು ಕೆಲಸವನ್ನು 4 ಗಂಟೆಗಳಲ್ಲಿ ಮಾಡುತ್ತಾನೆ, ಅದೇ ಕೆಲಸವನ್ನು ಬಿ ಮತ್ತು ಸಿ ರವರು ಜೊತೆಯಾಗಿ 3 ಗಂಟೆಗಳಲ್ಲಿ ಮಾಡುತ್ತಾರೆ, ಎ ಮತ್ತು ಸಿ ರವರು ಜೊತೆಯಾಗಿ 2 ಗಂಟೆಗಳಲ್ಲಿ ಕೆಲಸ ಮಾಡುತ್ತಾರೆ, ಬಿ ಒಬ್ಬನೇ ಈ ಕೆಲಸ ಮಾಡಲು ಎಷ್ಟು ಸಮಯ ಬೇಕು? ಸೊ ಇವಾಗ ಎ 4 ಗಂಟೆ ಮಾಡ್ತಾನೆ, ಅದೇ ಕೆಲಸವನ್ನು ಬಿ ಮತ್ತು ಸಿ ಬಿ ಪ್ಲಸ್ ಸಿ ಎಷ್ಟಂದರೆ 3 ಅವರಲ್ಲಿ ಮಾಡ್ತಾರೆ, ಎ ಮತ್ತು ಸಿ ಅವರು ಜೊತೆಯಾಗಿ 2 ಗಂಟೆಗಳಲ್ಲಿ ಮಾಡ್ತಾರೆ, ಬಿ ಒಬ್ಬನೇ ಯಾವಾಗ ಎಷ್ಟು ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಇವಾಗ ಟೋಟಲ್ ವರ್ಕ್ 12 ಅಂತ ತಿಳ್ಕೊಳ್ಳೋಣ, 12 ಅವರದ್ದು ಕೆಲಸ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಯಾಕಂದರೆ ಇಲ್ಲಿ 4, 3, 2 ಇವುಗಳ ಎಲ್ ಸಿ ಎಮ್ಮು 12 ಬರುತ್ತೆ. ಸೊ 12 ಟೋಟಲ್ ವರ್ಕ್ ಅಂತ ತೆಗೆದುಕೊಳ್ಳೋಣ. ಸೊ ಎ 4 ಅವರಲ್ಲಿ ಮಾಡ್ತಾನೆ, ಅಂದರೆ ಎ ಕೆಪಾಸಿಟಿ ಅಂತಂದರೆ 3 ಎ ಕೆಪಾಸಿಟಿ, ಯಾಕಂದರೆ 12 ÷ 4 ಮಾಡಿದ್ರೆ 3 ಬರುತ್ತೆ. ಸೊ ಎ ಕೆಪಾಸಿಟಿ ಈಸ್ 3. ಬಿ ಮತ್ತು ಸಿ 3 ಅವರಲ್ಲಿ ಮಾಡ್ತಾರೆ, ಅಂದರೆ ಬಿ ಮತ್ತು ಸಿ ಟೋಟಲ್ ಕೆಪಾಸಿಟಿನು 4. ಎ ಮತ್ತು ಸಿ 2 ಅವರಲ್ಲಿ ಮಾಡ್ತಾರೆ, ಸೊ 12 ಅವರ್ ಕೆಲಸ 2 ಅವರ್ ಮಾಡ್ತಾರೆ. ಸೊ ಎ ಮತ್ತು ಸಿ ಕೆಪಾಸಿಟಿ 6. ಇವಾಗ ನಮಗೆ ಎ ಕೆಪಾಸಿಟಿ 3 ಅಂತ ಗೊತ್ತಿದೆ, ಎ ಮತ್ತು ಸಿ ಕೆಪಾಸಿಟಿ 6 ಅಂತ ಗೊತ್ತಿದೆ. ಸೊ ಸಿ ಕೆಪಾಸಿಟಿ ಅಂದರೆ 6 ಮೈನಸ್ ಎ ಕೆಪಾಸಿಟಿ, ಅಂದರೆ 6 - 3 = 3. ಸೊ ಸಿ ಕೆಪಾಸಿಟಿ 3 ಅಂತ ಗೊತ್ತಾಯಿತು. ಇಲ್ಲಿ ಬಿ ಪ್ಲಸ್ ಸಿಯಲ್ಲಿ 4 ಕೆಪಾಸಿಟಿ 4 ಇದೆ. ಸೊ ಸಿ ಕೆಪಾಸಿಟಿ ನಮಗೆ 3 ಅಂತ ಗೊತ್ತಿದೆ. ಸೊ ಬಿ ಕೆಪಾಸಿಟಿ 4 - 3 = 1. ಸೊ ಬಿ ಕೆಪಾಸಿಟಿ 1 ಅಂತ ಗೊತ್ತಾಯಿತು ನಮಗೆ. ಸೊ ಟೋಟಲ್ ವರ್ಕ್ ಎಷ್ಟಿದೆ? 12 ಅವರ್ ಇದೆ. ಸೊ ಬಿ ಎಷ್ಟು ಅವರ್ ತೊಗೊತಾನಂದರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಬಿ ಕೆಪಾಸಿಟಿ ಎಷ್ಟು? 1. ಸೊ ಆನ್ಸರ್ ಈಸ್ 12. ಸೊ ಬಿ 12 ಗಂಟೆ ತೊಗೊತಾನೆ. ಸೊ ಕರೆಕ್ಟ್ ಆನ್ಸರ್ ಈಸ್ 12 ಅವರ್. ಸೊ ಮುಂದಿನ ಕ್ವಶನ್, ಸಮಾನ ಉದ್ದ ಇರುವ 2 ರೈಲುಗಳು ಸಮಾನಾಂತರ ಹಳಿಗಳ ಮೇಲೆ, ಒಂದು ರೈಲು ಗಂಟೆಗೆ 46 ಕಿಲೋಮೀಟರ್ ವೇಗದಲ್ಲಿ ಮತ್ತು ಮತ್ತೊಂದು ರೈಲು 36 ಕಿಲೋಮೀಟರ್ ಗಂಟೆಗಳ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ. ಹೆಚ್ಚು ವೇಗವಾಗಿ ಚಲಿಸುತ್ತಿರುವ ರೈಲು ಕಡಿಮೆ ವೇಗದಲ್ಲಿ ಚಲಿಸುತ್ತಿರುವ ರೈಲನ್ನು 36 ಸೆಕೆಂಡ್ಗಳಲ್ಲಿ ಹಾದು ಹೋಗುತ್ತದೆ. ಪ್ರತಿಯೊಂದು ರೈಲು ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇವಾಗ ಪ್ರತಿಯೊಂದು ರೈಲುಗಳ ಉದ್ದ ಎಕ್ಸ್ ಮೀಟರ್ ಅಂತ ತೆಗೆದುಕೊಳ್ಳೋಣ, ಎಕ್ಸ್ ಮೀಟರ್. ಸೊ ಇನ್ನೊಂದು ರೈಲಿನ ಉದ್ದ ಅದು ಎಕ್ಸ್ ಮೀಟರ್ ಆಯಿತು. ಸೊ ಟೋಟಲ್ ಉದ್ದ ಎಷ್ಟು ಅಂದರೆ 2x ಮೀಟರ್. ಸೊ ಒಂದು ರೈಲಿನ ವೇಗ 46 ಕಿಲೋಮೀಟರ್ ಪರ್ ಅವರ್ ಇದೆ, ಇನ್ನೊಂದು 36 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಅವು ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಅಂದರೆ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರೋದ್ರಿಂದ ಅವುಗಳ ರಿಲೇಟಿವ್ ಸ್ಪೀಡ್ ಏನಂದರೆ ದೊಡ್ಡ ಜಾಸ್ತಿ ಇರುವ ಸ್ಪೀಡಲ್ಲಿ ಕಡಿಮೆ ಇರುವ ಸ್ಪೀಡ್ ಮೈನಸ್ ಮಾಡಬೇಕು. ಸೊ 46 - 36 = 10 ಕಿಲೋಮೀಟರ್ ಪರ್ ಅವರ್. ಸೊ 10 ಕಿಲೋಮೀಟರ್ ಪರ್ ಅವರ್ ಅದನ್ನು ಮೀಟರ್ ಪರ್ ಸೆಕೆಂಡಲ್ಲಿ ಮಾಡಿದಾಗ ಸೊ ಎಷ್ಟು ಬರುತ್ತೆ ಅಂದರೆ 5/18 ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಬರುತ್ತೆ ಅಂದರೆ 2 5 - 2 9. ಸೊ 25/9 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಬೇಕು? 2x, ಯಾಕಂದರೆ 2x ಈಸ್ ದಿ ಟೋಟಲ್ ಲೆಂತ್ ಆಫ್ ದಿ 2 ಟ್ರೈನ್ಸ್. 2x / 25/9 = 36 seconds. 36 seconds ತೊಗೋತವೆ. ಸೊ 2x / 9/25 = 36. ಸೊ 9 1 - 9 4 - ಸೊ 2 1 - 2 2. ಸೊ x = 50 ಬಂತು. ಸೊ ಪ್ರತಿಯೊಂದು ರೈಲಿನ ಉದ್ದ 50 ಮೀಟರ್. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್. ಒಬ್ಬ ವ್ಯಕ್ತಿಯು ಆತನ ಮಗನಿಗಿಂತ 24 ವರ್ಷ ಹಿರಿಯನಾಗಿರುತ್ತಾನೆ. ಆತನ ಮಗನ ವಯಸ್ಸು ಎಸ್ ಅಂತ ಇಟ್ಕೊಳ್ಳಿ. ಸೊ ವ್ಯಕ್ತಿಯ ವಯಸ್ಸು ಎಸ್ ಪ್ಲಸ್ 24 ಆಯಿತು.
ಎರಡು ವರ್ಷಗಳ ನಂತರ ಆತನ ವಯಸ್ಸು ಮಗನ ಎರಡರಷ್ಟಾಗುತ್ತದೆ. ಸೊ ಎರಡು ವರ್ಷಗಳಂದರೆ ಇವೊಂದು ವಯಸ್ಸು ಎಸ್ ಪ್ಲಸ್ ಟು ಆಗಿರುತ್ತದೆ, ಇವೊಂದು ಎಸ್ ಪ್ಲಸ್ 24+2 ಅಂತಂದರೆ ಎಸ್ ಪ್ಲಸ್ 26. ಇದು ಇದರ ಎರಡರಷ್ಟು ಅಂತೆ, ಅಂದರೆ ಎಸ್ ಪ್ಲಸ್ 26 ಈಜ್ಗಲ್ ಟು ಎಸ್ ಪ್ಲಸ್ 2 × 2. ಸೊ ಎಸ್ ಪ್ಲಸ್ 26 ಈಜ್ಗಲ್ ಟು 2S+4. ಸೊ ಎಸ್ ಈಜ್ಗಲ್ ಟು, ಸೊ ಎಸ್ ಈ ಕಡೆ ಹೋದರೆ 4 ಈ ಕಡೆ ಕಳಿಸಿ, ಸೊ ಎಸ್ ಈಜ್ಗಲ್ 26 − 4 = 22. ಸೊ ಅವನ ಮಗ 22 ಇಯರ್ಸ್ ಆಗಿರ್ತಾರೆ. ಸೊ ಆನ್ಸರ್ ಈಸ್ 22, ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ 9ನೇದು ಕ್ವಶನ್ನು, ನಿಂತಿರುವ ನೀರಿನಲ್ಲಿ ಗಂಟೆಗೆ 15 ಕಿಲೋಮೀಟರ್ ವೇಗವಾಗಿ ಚಲಿಸುವ ಮೋಟಾರು ಬೋಟು. ಸೊ ಮೋಟಾರು ಬೋಟ್ನ ವೇಗ 15 ಕಿಲೋಮೀಟರ್ ಇದೆ, ನೀರಿನ ವೇಗ ಎಷ್ಟಂದರೆ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ಇಟ್ಕೊಳ್ಳಿ. ಓಕೆ, ಈಗ ನೀರು ಹರಿಯುವ ದಿಕ್ಕಿನಲ್ಲಿ 30 ಕಿಲೋಮೀಟರ್ ಚಲಿಸಿ ಮತ್ತೆ ವಾಪಸ್ಸು ಬರಲು 4 ಗಂಟೆ 30 ನಿಮಿಷ ಸಮಯವಾಗುತ್ತದೆ. ಹಾಗಾದರೆ ನೀರಿನ ಹರಿವಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅಂದರೆ 30 ಕಿಲೋಮೀಟರ್ ನೀರಿನ ಜೊತೆ ಹೋಯಿತು, ಅಂದರೆ 30/15+x, ಯಾಕಂದರೆ ನೀರಿನ ಜೊತೆಗೆ ನೀರಿನ ಸ್ಪೀಡು ಪ್ಲಸ್ ಆಗಬೇಕು, ಮತ್ತು ಬರುವಾಗ 30 ಡಿವೈಡೆಡ್ ಬೈ 15 ಮೈನಸ್ ಮಾಡಬೇಕು, ಯಾಕಂದರೆ ನೀರಿನ ವೇಗ ಅದಕ್ಕೆ ಪ್ರತಿರೋಧ ಒಡ್ತಾ ಇರುತ್ತೆ. ಸೊ ಈಜ್ಕೊಳ್ ಟು 4 hours 30 minutes, ಅಂತಂದರೆ 4 1/2 ಅಂದರೆ 9/2. ಸೊ 30 + 15 + x + 30/15 − x = 9/2. ಸೊ ಇಲ್ಲಿ ನೀವು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಕಾಮನ್ ಸೆನ್ಸಾಗಿ ನೀವು ಬಿಡಿಸ್ಬೋದು. ಸೊ 4 ಬರಲಿಕ್ಕೆ ಚಾನ್ಸ್ ಇಲ್ಲ, 4 ಯಾಕಂದರೆ ಎಕ್ಸ್ ಜಾಗದಲ್ಲಿ 4 ಬರೆದ್ರೆ ಎಲ್ಲ ಅಪವರ್ತ್ಯ ಫ್ರ್ಯಾಕ್ಷನಲ್ಲಿ ಬರುತ್ತೆ. ಸೊ 4 ಬರೋಕ್ಕೆ ಚಾನ್ಸ್ ಇಲ್ಲ, 5 ಬರಬಹುದು, 6 ಬರೋ ಚಾನ್ಸ್ ಇಲ್ಲ ಆಬ್ವಿಯಸ್ಲಿ ಫಾರ್ ದ ಸೇಮ್ ರೀಸನ್, ಯಾಕಂದರೆ 6 ಹಾಕಿದ್ರೆ ಇಲ್ಲಿ ಅಪವರ್ತ್ಯ ಆಗಿಬಿಡುತ್ತೆ ಇಲ್ಲ, ಸೊ ಬರೋದಿಲ್ಲ. ಸೊ 10 ಹಾಕ್ಬೋದು, ಸೊ 5 or 10 ಹಾಕ್ಬೋದು. ಫಸ್ಟ್ 5 ಹಾಕಿ ನೋಡಿ. ಸೊ 5 ಹಾಕಿದ್ರೆ 30 + 15 + 5 = 20 + 30/15 − 5 ಅಂದರೆ 10 ಆಗುತ್ತೆ, = 9/2. ಸೊ ಎಷ್ಟಾಗುತ್ತೆ, 1.5 + 3 = 4.5. ಸೊ ಇದ್ರದ್ದು 4.5, ಆನ್ಸರ್ ಈಸ್ 5 ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. 15ನೇದು, ಒಬ್ಬ ವ್ಯಕ್ತಿಯು ಬ್ಯಾಂಕ್ನಿಂದ ವಾರ್ಷಿಕವಾಗಿ ಸಾಮಾನ್ಯ ಬಡ್ಡಿದರ %12 ಸಾಲ ಪಡೆದುಕೊಂಡಿರುತ್ತಾನೆ. 3 ವರ್ಷಗಳ ನಂತರ ಆತನು ₹5400 ಬಡ್ಡಿಯನ್ನು ಕಟ್ಟಬೇಕಾಗುತ್ತದೆ. ಹಾಗಾದರೆ ಆತನು ಸಾಲವಾಗಿ ಪಡೆದುಕೊಂಡಿದ್ದ ಮೂಲಧನ ಎಷ್ಟು? ಸೊ ಇಲ್ಲಿ ಇಟ್ ಈಸ್ ಎ ಡೈರೆಕ್ಟ್ ಕ್ವಶನ್, ಅದು ಫಾರ್ಮುಲಾ ಹಾಕಿಬಿಟ್ರೆ ಸಿಗುತ್ತೆ. ಸೊ 5004 ನಿಮ್ಗೆ ಗೊತ್ತು, PRT/100 = ಸಿಂಪಲ್ ಇಂಟ್ರೆಸ್ಟ್. ಸೊ ಪಿ ಗೊತ್ತಿಲ್ಲ, ಆರ್ ಗೊತ್ತು ನಮಗೆ 12/100. ಸೊ ಟಿ ಗೊತ್ತು ಎಕ್ಸ್ಟ್ರಾ 3 ವರ್ಷ = 5400. ಸೊ ಇದನ್ನು ಸಾಲ್ವ್ ಮಾಡಿದ್ರೆ P = ಸೊ ಸಾಲ್ವ್ ಮಾಡೋಣ. ಸೊ 4 3 4 4 5 ಸೊ ಇದು ಮಾಡಿದ್ರೆ, ಸೊ ಇನ್ನೂ ಕರೆಕ್ಟಾಗಿ ಮಾಡೋಣ. ಸೊ P × 12/100 × 3 = 5400. ಸೊ 3 × 3 = 18. ಸೊ 6 × 2 = 6 3. ಸೊ 2 × 2 = 5000. ಸೊ ಆನ್ಸರ್ ಎಷ್ಟು ಬರುತ್ತೆ, 15000. ಸೊ ಆನ್ಸರ್ ಈಸ್ 15000. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಸೊ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾವುದ್ರ ಮೇಲೆ ಆಪ್ಟಿಟ್ಯೂಡ್ ರೀಸನಿಂಗ್ ಬಿಡಿಸ್ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ರಿಕ್ವೆಸ್ಟ್ ಮಾಡಿ, ಅದ್ರ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.